ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 95ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಕೆಆರ್ ಕೃಷ್ಣಶಾಸ್ತ್ರಿ ಅವರ ಭಾಷಣಗಳು ಮತ್ತು ಲೇಖನಗಳು. ಓದುತ್ತಿರುವ ಲೇಖನ ಗದಾಯುದ್ಧ ನಾಟಕ ಮತ್ತು ಅದರ ನಾಯಕ. ಗದಾಯುದ್ಧ ನಾಟಕ ಮತ್ತು ಅದರ ನಾಯಕ ಭಾರತ ಕಥೆಯ ಮೇಲಣ ಕಾವ್ಯ ನಾಟಕಗಳಿಗೆಲ್ಲ ವ್ಯಾಸರ ಸಂಸ್ಕೃತ ಭಾರತವೇ ಮುಖ್ಯ ಆಧಾರ. ಅದು ಒಂದು ಇತಿಹಾಸ, ದೊಡ್ಡ ಕಾವ್ಯವೂ ಹೌದು. ಅದರಲ್ಲಿರುವುದು ಮುಖ್ಯವಾಗಿ ಕೌರವರ ಪಾಂಡವರ ಕತೆ. ಪಾಂಡವರು ಕೌರವರನ್ನು ಗೆದ್ದ ವೃತ್ತಾಂತ. ಅದಕ್ಕೆ ಜಯ ಎಂದೇ ಹೆಸರು. ಪಾಂಡವರಲ್ಲಿ ಹಿರಿಯನಾಗಿ ಹಸ್ತಿನಾವತಿಯಲ್ಲಿ ರಾಜನಾಗಿ ಕೊನೆಗೆ ಆಳಿದವನು ಧರ್ಮರಾಜ. ಅವನೇ ನಾಯಕ, ದುರ್ಯೋಧನ ಪ್ರತಿನಾಯಕ. ಧರ್ಮರಾಜನಿಗೆ ಭೀಮ, ಅರ್ಜುನ, ಕೃಷ್ಣ ಮುಂತಾದವರು ಸಹಾಯ ಮಾಡಿ ಗೆಲುವನ್ನು ಸಂಪಾದಿಸಿಕೊಟ್ಟವರು. ಹಾಗೆ ದುರ್ಯೋಧನನಿಗೆ ಭೀಷ್ಮ, ದ್ರೋಣ, ಕರ್ಣ ಮುಂತಾದ ಸಹಾಯಕರಿದ್ದರು. ಆದರೆ ಅವನಿಗೆ ಜಯ ದೊರಕದೆ ಅವರು ಅವನಿಗಾಗಿ ಪ್ರಾಣವನ್ನು ಕೊಟ್ಟರು. ವ್ಯಾಸ ಭಾರತ ಜನಪ್ರಿಯವಾಗಿ ಲೋಕಪೂಜ್ಯವಾಗಿ ಬೆಳೆಯಿತು. ದೊಡ್ಡ ಧರ್ಮ ಗ್ರಂಥವಾಯಿತು. ದೇಶದಲ್ಲೆಲ್ಲ ಹರಡಿತು. ಅದಕ್ಕೆ ಕಥೆಗಳು, ಉಪಕಥೆಗಳು ಸೇರಿಕೊಂಡವು. ಕವಿಗಳು, ಕಥಕರು ತಮ್ಮ ಕಲ್ಪನೆಯನ್ನು ತುಂಬಿದರು. ಹೀಗೆ ಸಂಸ್ಕೃತ ಭಾರತ ಹುಟ್ಟಿ ಬೆಳೆದು ನೂರಾರು ವರ್ಷಗಳ ಮೇಲೆ ಹಂಪನು ತನ್ನ ಭಾರತವನ್ನು ಬರೆದನು. ಇದು ಪ್ರೌಢವಾದ ಚಂಪೂ ಕಾವ್ಯ. ಇದರಲ್ಲಿ ಭಾರತದ ಕಥೆಯೆಲ್ಲ ಸಂಗ್ರಹವಾಗಿ ಬಂದಿದೆ. ಇದಕ್ಕೆ ಅವನು ವಿಕ್ರಮಾರ್ಜುನ ವಿಜಯ ಎಂದು ಹೆಸರಿಟ್ಟನು. ತನ್ನ ಪೋಷಕನಾದ ಹರಿಕೇಸರಿಗೂ ಅರ್ಜುನನಿಗೂ ಇದರಲ್ಲಿ ಅಭೇದ ಕಲ್ಪನೆ ಇದೆ. ಕೊನೆಗೆ ಅರ್ಜುನನದೇ ವಿಜಯ. ಅವನಿಗೆ ಪಟ್ಟಾಭಿಷೇಕ. ದ್ರೌಪದಿಯನ್ನು ಗೆದ್ದವನು ಅವನು. ಅವಳು ಅವನಿಗೊಬ್ಬನಿಗೆ ಹೆಂಡತಿ. ಅವನು ಮೆಚ್ಚಿ ಮದುವೆ ಮಾಡಿಕೊಂಡಿದ್ದೆ ಸುಭದ್ರೆ ರಾಣಿ. ಇಲ್ಲಿ ಯುಧಿಷ್ಠಿರನು ನಾಯಕನು ಎಂಬ ಸಂದೇಹಕ್ಕೆ ಎಡೆಯಿಲ್ಲ. ಪಂಪನು ಸ್ವಯಂ ಯೋಧನಾಗಿದ್ದವನು. ರಾಜರು ಹೋರಾಡಿ ಜಯ ಅಪಜಯಗಳನ್ನು ಪಡೆಯುತ್ತಿದ್ದುದನ್ನು ನೋಡುತ್ತಿದ್ದವನು. ಇಂಥವನಿಗೆ ಅರ್ಜುನನು ನಾಯಕನಾಗಬಹುದೇ ಎಂಬ ಸಂಶಯ ಬರಲು ಕಾರಣವಿರಲಿಲ್ಲ. ಅರ್ಜುನನೇ ನಾಯಕ, ದುರ್ಯೋಧನನು ಪ್ರತಿನಾಯಕ, ರನ್ನನು ಪಂಪನ ಶಿಷ್ಯ. ಅವನೇ ಅವನಿಗೆ ಎಲ್ಲ ವಿಧದಲ್ಲೂ ಮೇಲ್ಪಂಕ್ತಿ. ತನ್ನ ವಾಗ್ವಿಭವೋನ್ನತಿ ಪಂಪನಿಂದಲೇ ಬಂದದ್ದು ಎಂದು ರನ್ನನು ಹೇಳಿಕೊಂಡಿದ್ದಾನೆ. ಪಂಪನು ತನ್ನ ಪೋಷಕನಾದ ಹರಿಕೇಸರಿಗೂ ಅರ್ಜುನನಿಗೂ ಅಭೇದ ಕಲ್ಪಿಸಿ ವಿಕ್ರಮಾರ್ಜುನ ವಿಜಯವನ್ನು ಬರೆದರೆ, ರನ್ನನು ತನ್ನ ಪೋಷಕನಾದ ಸತ್ಯಾಶ್ರಯನಿಗೂ ಭೀಮನಿಗೂ ಅಭೇದ ಕಲ್ಪಿಸಿ ಸಾಹಸ ಭೀಮ ವಿಜಯವನ್ನು ಬರೆದನು. ಪಾಂಡವರಲ್ಲಿ ಪರಾಕ್ರಮಶಾಲಿಗಳೆನಿಸಿಕೊಂಡವರು ಭೀಮಾರ್ಜುನರು. ಅರ್ಜುನನನ್ನು ಪಂಪನು ಉಪಯೋಗಿಸಿಕೊಂಡ ಮೇಲೆ ರನ್ನನಿಗೆ ಉಳಿದವನು ಭೀಮ. ಅವನನ್ನು ಸಾಹಸ ಭೀಮ ಎಂದು ಪಂಪನು ಆಗಲೇ ಕರೆದಿದ್ದನು. ಪಂಪನು ಮಹಾಸಾಮರ್ಥ್ಯದಿಂದ ಭಾರತದ ಕಥೆಯನ್ನೆಲ್ಲವನ್ನು 14 ಆಶ್ವಾಸಗಳಲ್ಲಿ ಬಟ್ಟಿ ಇಳಿಸಿ ಸಾರವತ್ತು, ರಸವತ್ತು, ಪಾಂಡಿತ್ಯಪೂರ್ಣವಾದ ಕಾವ್ಯವನ್ನು ರಚಿಸಿದನು. ರನ್ನನು ಮಹಾಭಾರತದ ಕಥೆಯೆಲ್ಲವನ್ನು ಸಿಂಹಾವಲೋಕನ ಕ್ರಮದಿಂದ ಬರೆಯುತ್ತೇನೆಂದು ಸಂಕಲ್ಪಿಸಿ 10 ಆಶ್ವಾಸಗಳಲ್ಲಿ ಗದಾಯುದ್ಧ ಕಾವ್ಯವನ್ನು ರಚಿಸಿದನು. ಇದನ್ನು ಭಾರತದ ಕಥಾ ಸಂಗ್ರಹವೆನ್ನುವುದಕ್ಕಿಂತಲೂ ಪಂಪ ಭಾರತ 13ನೆಯ ಆಶ್ವಾಸದ, ಅದರಲ್ಲಿಯೂ 50ನೆಯ ಪದ್ಯದ ಮುನ್ನಣ ವಿಸ್ತಾರವೆಂದು ಕರೆಯುವುದು ಉಚಿತ. ಪಂಪನು ರನ್ನನು ತಮ್ಮ ಆಶ್ರಯದಾತನಿಗೆ ಶ್ರೇಯಸ್ಸನ್ನು ಕೋರಿ ಸಂತೋಷವೀಯಲೆಳಿಸಿ ತಮ್ಮ ಕಾವ್ಯವನ್ನು ಹರಿಕೇಸರಿ, ಅರ್ಜುನ, ಸತ್ಯಾಶ್ರಯ, ಭೀಮಸೇನ ಇವರ ವಿಜಯದಿಂದಲೂ ಪಟ್ಟಾಭಿಷೇಕದಿಂದಲೂ ಮುಗಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನನು ನಾಯಕ, ಸಾಹಸ ಭೀಮ ವಿಜಯದಲ್ಲಿ ಭೀಮನು ನಾಯಕ. ಏಕೆಂದರೆ ವಿಕ್ರಮ ಅವರದು, ಸಾಹಸ ಅವರದು, ವಿಜಯ ಅವರದು. ದುರ್ಯೋಧನನು ಪ್ರತಿನಾಯಕ. ಬದಲಾಗಿ ಅವನಿಗೆ ಸೋಲಾಗಿ ಸಾವು ಬರುತ್ತದೆ. ಹೀಗೆ ಪಂಪರನ್ನರ ಕಾವ್ಯಗಳಿಗೆ ನಾಯಕರಾದ ಭೀಮಾರ್ಜುನರಲ್ಲಿ ಅರ್ಜುನನು ದ್ರೋಣಾಚಾರ್ಯರ ಅಚ್ಚುಮೆಚ್ಚಿನ ಪಟ್ಟಶಿಷ್ಯ. ಅವರು ಅವನಿಗೆ ಮಮತೆಯಿಂದ ಶಿಕ್ಷಣ ಕೊಟ್ಟು ಅವನನ್ನು ವೀರಾಗ್ರಗಣ್ಯನಾಗಿ ಮಾಡಿದರು. ಆ ಮಮತೆಗೂ ಶಿಕ್ಷಣಕ್ಕೂ ತಕ್ಕ ಅರ್ಹತೆಯನ್ನು ಅವನು ಹುಟ್ಟುಗುಣವಾಗಿ ಪಡೆದಿದ್ದನು. ಆಮೇಲೆ ತಪದ ಫಲವಾಗಿ ಶಿವನಿಂದ ಪಾಶುಪತಾಸ್ತ್ರವನ್ನು, ಇಂದ್ರನಿಂದ ದಿವ್ಯಾಸ್ತ್ರಗಳನ್ನು, ಅಗ್ನಿಯಿಂದ ಅಕ್ಷಯ ತುಣೀರವನ್ನು, ವರುಣನಿಂದ ಗಾಂಡಿವವನ್ನು ಪಡೆದನು. ಧನುರ್ವಿದ್ಯಾ ಕೌಶಲ್ಯದಲ್ಲಿ ಅವನು ಎತ್ತಿದ ಕೈ. ಅವನು ತೋರಿಸಿದ ಚಮತ್ಕಾರಗಳನ್ನು ಸರಿಸಮಾನಾಗಿ ತೋರಿಸಿದವನು ಕರ್ಣನೊಬ್ಬನೇ. ಅವನು ಮತ್ಸ್ಯಯಂತ್ರವನ್ನು ಭೇದಿಸಲಿಕ್ಕಾಗುವುದಿಲ್ಲ. ಗಂಧರ್ವರನ್ನು ಗೆಲ್ಲಲಾಗಲಿಲ್ಲ. ಗೋಗ್ರಹಣದಲ್ಲಿ ಪರಾಜಿತನಾಗಿ ಓಡಿ ಹೋಗಬೇಕಾಯಿತು. ಅರ್ಜುನನಂತೆ ಶರಪಂಜರವನ್ನು ಕಟ್ಟಿ ಮಳೆಯನ್ನು ತಡೆಯಬಲ್ಲವರು ಮತ್ತೊಬ್ಬರು ಯಾರಾದರೂ ಇದ್ದರೋ ಇಲ್ಲವೋ. ಈ ಶಸ್ತ್ರಾಸ್ತ್ರ ನೈಪುಣ್ಯಕ್ಕೆ ಸರಿಸಮಾನಾದದ್ದು ಭೀಮನ ಬಲ್ಲಾಳ್ತನ. ಅವನ ಕಾರ್ಯವೆಲ್ಲ ಊಟ ಸಹ ಅವನ ಹೆಸರಿಗೆ ಅನುರೂಪವಾದದ್ದು. ಅವನು ಯಾವ ನಯಗೆಲಸಕ್ಕೂ ಹೆಸರಾದವನಲ್ಲ. ಆದರೆ ಅವನ ಚಟುವಟಿಕೆ ವಾಯುಪುತ್ರನಿಗೆ ಸದೃಶವಾದದ್ದು. ಬಾಣವನ್ನು ಬಿಟ್ಟು ಅದಕ್ಕೆ ಮುಂಚೆ ಓಡಿ ಹೋಗಿ ಅದನ್ನು ಹಿಡಿಯಬಲ್ಲವನು ಅವನೊಬ್ಬನೇ. ಅವನ ಆಯುಧವೆಂದರೆ ಅವನ ಬಲಕ್ಕೆ ಅನುರೂಪವಾದ ಗದೆ.
ಇಲ್ಲವೇ ಗದೆಯಂತಿದ್ದ ಅವನು ತೋಳು. ಆ ತೋಳಿನಿಂದಲೇ ಅವನು ಜರಾಸಂಧ, ಕೀಚಕ, ಹಿಡಿಂಬ, ಕಿಮ್ಮಿರಾದಿ ರಾಕ್ಷಸರನ್ನ ಇಕ್ಕಿ ಕೊಂದನು. ಗದೆಯಿಂದ ಕೌರವರನ್ನೆಲ್ಲ ಕೊಂದನು. ಎಷ್ಟು ಆನೆಗಳು ಅದಕ್ಕೆ ಆಹುತಿಯಾದವು. ಭಾರತ ಯುದ್ಧಕ್ಕೆ ಇಂಥ ಬಾಹುಬಲವುಳ್ಳ ಒಬ್ಬ ಆನೆಯಾಳು ಬೇಕಿತ್ತು. ಅವನು ಅರ್ಜುನನಂತೆ ತಪಸ್ಸು ಗಿಪ್ಪಸಿಗೆ ಆಳಲ್ಲ. ಅವನು ಎಂದು ಶೋಕ ಸಂವಿಗ್ನ ಮಾನಸನಾದವನಲ್ಲ. 13 ವರ್ಷ ವನವಾಸ ಕಳೆಯುವುದು ಹೇಗೆ ಎಂದು ಅಸಹನೆ ತೋರಿಸುತ್ತಿದ್ದವನು ಅವನೇ. ಪಂಪನು ಗಂಡಿನೋಳ್ ಭೀಮಸೇನಂ ಎಂದಿದ್ದಾನೆ. ಅದರೊಡನೆ ಫಲ್ಗುಣನ ಸಾಹಸ ಮಹಿಮೆಯನ್ನು ಹೋಲಿಸಬಹುದೋ ಇಲ್ಲವೋ. ಮಗುವಾಗಿದ್ದಾಗಲೇ ಅವನು ಒಂದು ಕಲ್ಲ ಮೇಲೆ ಮಗುಚಿಕೊಳ್ಳಲು ಅವನಿಗೆ ಪೆಟ್ಟಾಗುವುದಕ್ಕೆ ಬದಲು ಕಲ್ಲೇ ಒಡೆಯಿತಂತೆ. ಚಿಕ್ಕಂದಿನಲ್ಲಿ ಕೌರವರನ್ನು ಕಿರುಗಟ್ಟಿಸಿದವನು ಅವನು. ಧನುರ್ವಿದ್ಯಾ ಪ್ರದರ್ಶನದಲ್ಲಿ ದುರ್ಯೋಧನನನ್ನು ಗದೆಹಿಡಿದು ಎದುರಿಸಿದವನು ಅವನು. ಅರಗಿನ ಮನೆಯಿಂದ ತಾಯಿ ಅಣ್ಣ ತಮ್ಮಂದಿರನ್ನು ಹೊತ್ತು ಓಡಿದವನು ಅವನು. ಹಿಡಿಂಬನನ್ನು ಕೊಂದು ಅವನ ತಂಗಿಯನ್ನು ಮದುವೆಯಾದವನು ಅವನು. ಹಿಡಿಂಬನನ್ನು ಬಾಯಿಗೆ ಹಾಕಿಕೊಂಡವನು ಅವನು. ದ್ರೌಪದಿ ಸ್ವಯಂವರದಲ್ಲಿ ರಾಜರು ಮೇಲೆ ಬೀಳಲು ಅರ್ಜುನನ ಸಮಕ್ಕೂ ಹೋರಾಡಿ ಅವರನ್ನೆಲ್ಲ ಸದೆಬಡಿದವನು ಅವನು. ಆಗ ಯುಧಿಷ್ಠಿರನು ನಕಲ ಸಹದೇವರು ಮನೆ ಸೇರಿಕೊಂಡಿದ್ದರು. ಅಣ್ಣನ ಮಾತನ್ನಾದರೂ ಮೀರಿ ಯುದ್ಧ ದಾಹವನ್ನು ತೋರಿದವನು ಅವನು. ದ್ರೌಪದಿಗೆ ಆದ ಅವಮಾನಕ್ಕೆ ದುಶ್ಯಾಸನನ್ನು ಕೊಂದು ದುರ್ಯೋಧನನ ತೊಡೆ ಮುರಿದವನು ಅವನು. ಆದರೂ ಅವಳಿಗೆ ಅರ್ಜುನನ ಮೇಲೆ ಪಕ್ಷಪಾತವಿತ್ತೆಂದು ಧರ್ಮರಾಜನು ಹೇಳುತ್ತಾನೆ. ಇರಬಹುದು. ಲಕ್ಷ ಭೇದ ಮಾಡಿ ತನ್ನನ್ನು ವರಿಸಿದ ವೀರನಲ್ಲಿ ಆ ವೀರನಾರಿ ಪಕ್ಷಪಾತ ತೋರಿದರೆ ಆಶ್ಚರ್ಯವೇನು? ಹೀಗೆ ಈ ವೀರಮೂರ್ತಿಗಳು ಧರ್ಮರಾಜನಿಗೆ 2 ತೋಳುಗಳಂತಿದ್ದವರು. ಒಬ್ಬರಿಗೆ ಒಬ್ಬರು ಪೂರಕವಾಗಿದ್ದವರು. ಅದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ತೂಕ ಮಾಡಿ ನಿರ್ಧರಿಸುವ ಹಾಗಿಲ್ಲ. ಆದರೂ ಅರ್ಜುನನೇ ಮಹಾಭಾರತದ ವೀರ ಎನಿಸಿಕೊಂಡಿದ್ದಾನೆ. ಅಜಯರಾದ ಭೀಷ್ಮರನ್ನ ಬೀಳಿಸಿ ಅಸಾಧ್ಯನಾದ ಕರ್ಣನನ್ನು ಕೊಂದು ಗೋಗ್ರಹಣ, ಗಂಧರ್ವ ಯುದ್ಧ ಮುಂತಾದವುಗಳಲ್ಲಿ ಅಸಮ ಪರಾಕ್ರಮವನ್ನು ತೋರಿಸಿದ್ದರಿಂದಲೋ ಏನೋ, ಪಂಪನಂತೂ ಅರ್ಜುನನನ್ನೇ ಮೆಚ್ಚಿಕೊಂಡು ಅವನನ್ನೇ ನಾಯಕನನ್ನಾಗಿ ಮಾಡಿಕೊಂಡನು. ಭೀಮನ ಸಾಹಸ ಗುಣವನ್ನು ಮೆಚ್ಚಿಕೊಂಡು ನನ್ನನ್ನು ಅವನನ್ನು ತನ್ನ ಕಾವ್ಯಕ್ಕೆ ನಾಯಕನನ್ನಾಗಿ ಮಾಡಿಕೊಂಡನು. ಧರ್ಮರಾಜ, ಭೀಮ, ಅರ್ಜುನ ಈ ಮೂವರಲ್ಲೂ ಕಾವ್ಯ ನಾಯಕರಾಗಬಲ್ಲ ಧೀರೋದಾತ್ತ ಗುಣಗಳಿವೆ. ಧರ್ಮರಾಜನು ಧರ್ಮಪಕ್ಷಪಾತವು ಧರ್ಮರಾಜನ ಧರ್ಮಪಕ್ಷಪಾತವು ಅವನ ಧೀರಗುಣವನ್ನು ಮಸುಕು ಮಾಡಿದೆ, ಆದರೆ ಉದಾತ್ತ ಗುಣಕ್ಕೆ ಮೆರುಗು ಕೊಟ್ಟಿದೆ. ದಾನಂ ಪ್ರಿಯ ವಾಕ್ಸಹಿತಂ ಜ್ಞಾನಮವರ್ಗಂ ಕೃಪಾನ್ವಿತಂ ಶೌರ್ಯಮೆನಿ ಪಿಪ್ಪಿ ನುಡಿಯನೆ ನುಡಿಯಿಸಿದುದು ದಾನಂ ಜ್ಞಾನಂ ಕ್ಷಮಾಗುಣಂ ಧರ್ಮ ಜನ. ಅರ್ಜುನನ ಧೀರೋದಾತ್ತತೆಯಲ್ಲಿ ಯಾವ ಕುಂದನ್ನೂ ಹೇಳಲಾರದಂತಿದ್ದರೂ ಅವನ ಉದಾತ್ತತೆಗಿಂತ ಧೀರತೆಯೇ ಮಿಗಿಲಾಗಿ ಕಾಣುತ್ತದೆ. ಭೀಮನು ಇವರಿಬ್ಬರಿಗಿಂತಲೂ ಭಿನ್ನ. ಅವನು ಅಣ್ಣನಲ್ಲಿ ಗೌರವ ಬಿಟ್ಟಿದ್ದರೂ ಆತನ ಧರ್ಮಪಕ್ಷಪಾತತೆಯನ್ನು ಮೆಚ್ಚನು. ಆನು ವಿಧೇಯನಲ್ಲಂ, ನೀನು ಗುರುವಲ್ಲಂ ಎನ್ನುವುದಕ್ಕೆ ಅವನು ಹಿಂದೆಗೆಯುವುದಿಲ್ಲ. ಅರ್ಜುನನ ವಿಕ್ರಮಕ್ಕೆ ಹೋಲಿಸಿದರೆ ಅವನ ಧೀರತೆಯು ಸಾಗರ. ಅವನ ದರ್ಪ, ರೌದ್ರ, ಆರ್ಭಟ, ಆಡಂಬರ, ರಾಕ್ಷಸ ಚರ್ಯೆ, ಆತ್ಮಶ್ಲಾಘನೆ ಮುಂತಾದವುಗಳು ಅವನನ್ನು ಧೀರೋದತ್ತನನ್ನಾಗಿ ಮಾಡುತ್ತವೆ. ಕರ್ಣಾರ್ಜುನರು ಸೇರಿದಾಗ ಇಬ್ಬರು ಉದಾತ್ತ ವ್ಯಕ್ತಿಗಳು ಸಂಧಿಸದಂತೆಯೂ ಭಾಸವಾಗುತ್ತದೆ. ಭೀಮ ದುರ್ಯೋಧನರು ಸೇರಿದಾಗ ಇಬ್ಬರು ಉದ್ಧತರಾದರೂ ದುರ್ಯೋಧನನು ಹೆಚ್ಚು ಗಂಭೀರನಾಗಿ ಕಾಣುತ್ತಾನೆ. ಅವನ ಏಕಾಂಗ ತತ್ವವು, ರಣಕೌಶಲವು, ಸ್ಥೈರ್ಯ ಧೈರ್ಯಗಳು ಮೆಚ್ಚುಗೆಯನ್ನು ತರುತ್ತವೆ. ನನ್ನನ ಗದಾಯುದ್ಧ ಚಂಪು ಕಾವ್ಯದಲ್ಲಿ ಹುದುಗಿಕೊಂಡಿದ್ದ ಗದಾಯುದ್ಧ ನಾಟಕವನ್ನು ಕಂಡುಕೊಂಡವರು ಶ್ರೀಯವರು. ಅವರು 10 ಆಶ್ವಾಸಗಳ ಆ ಚಂಪು ಕಾವ್ಯವನ್ನು ಕೊಚ್ಚಿ ಕೆತ್ತಿ 5 ಅಂಕಗಳ ನಾಟಕವನ್ನಾಗಿ ಜೋಡಿಸಿದ್ದಾರೆ. ಅವರೆಡರ ವಸ್ತು ಕ್ರಮಗಳು ಪೀಠಿಕೆಯನ್ನು ಬಿಟ್ಟು ಹೆಚ್ಚು ಕಡಿಮೆ ಒಂದೇ, ಆದರೂ ಮನೆ ಮಾತ್ರ ಬೇರೆ ಬೇರೆ. ಗದಾಯುದ್ಧ ಕಾವ್ಯವು ಭೀಮಸೇನನ ಪಟ್ಟಾಭಿಷೇಕದಲ್ಲಿ ಮುಗಿಯುತ್ತದೆ. ಅಂತೂ ಭೀಮಸೇನಂಗೆ ಪಟ್ಟ ಮಂ ಕಟ್ಟಿ ಹಸ್ತಿನ ಪುರದೊಳ್ ತಮ್ಮುತೈವರು ಹಿಮಸೇತುವರುಂ ಮಹಾಮಂಡಲೀಕರಿಂ ಬೆಸೈಕಿಸಿಕೊಂಡು ಸುಖದಿಂ ರಾಜ್ಯಂಗೈಯುರ್ತಿರ್ದರ್ ಎಂಬುದು ಅದರ ಕಡೆಯ ವಾಕ್ಯ. ಆದರೆ ಗದಾಯುದ್ಧದ ನಾಟಕದ ವಿಚಾರ ಬೇರೆ. ಹರಿಕೇಸರಿ ಸತ್ಯಾಶ್ರಯರ ಚರಿತ್ರೆ ಪಟ್ಟಾಭಿಷೇಕವನ್ನಾಗಲಿ ಸುಖ ಸಂಖತ ವಿನೋದವನ್ನಾಗಲಿ ವರ್ಣಿಸಬೇಕೆಂಬುದು ಅದರ ಉದ್ದೇಶವಲ್ಲ. ದುರ್ಯೋಧನನ ದುಃಖಮಯವಾದ ದುರಂತವೇ ಅದರ ವಿಷಯ. ದುರ್ಯೋಧನನು ಸೋತು ಸಾಯಬೇಕಾದರೆ ಭೀಮಸೇನನು ಹಾರಾಡಿ ಹೋರಾಡಿ ಅವನನ್ನು ಬೀಳಿಸಬೇಕಾಯಿತೇನೋ ನಿಜ. ಆದರೆ ಅವನು ತನ್ನ ಪ್ರತಿಜ್ಞೆ ಪೂರೈಸಿ ದ್ರೌಪದಿಗೆ ಸಂತೋಷವಾದ ಕೂಡಲೇ ಅವಳನ್ನು ಕರೆದುಕೊಂಡು ಎಲ್ಲಿಗೂ ಹೋಗಿಬಿಡುವನು. ವಿಜಯೋನ್ಮತ್ತನಾದ ಅವನು ತಲೆಯ ಮೇಲೆ ಭ್ರಾತೃ ಹತ್ಯಾ ಮಹಾಪಾತಕವು ಘೋರ ಮೂರ್ತಿಯಾಗಿ ಆಡುತ್ತಾ ಅಟ್ಟಿಸಿಕೊಂಡು ಬರುವುದು. ಅದನ್ನು ನೋಡಿ ಯುಧಿಷ್ಠಿರನು ಭಯದಿಂದ ಕೃಷ್ಣನಿಗೆ ಮೊರೆ ಇಡುವನು. ಬರುವ ಬಾಧೆಯನ್ನು ನೂಕಲು ಮಹಾಶಿವನನ್ನು ಆರಾಧಿಸುವುದಕ್ಕೆ ಎಲ್ಲರೂ ನೀಲಾಚಲಕ್ಕೆ ಹೋಗುವರು. ರುದ್ರಾವತಾರನು ಅಂತಕ ಸ್ವರೂಪಿಯು ದುರಭಿಮಾನ ದುರಾಗ್ರಹ ಗ್ರಸ್ತನು ಆದ ಅಶ್ವತ್ಥಾಮನು ಬಾಲವಧೆ ಮಾಡಿ ಪಾಂಡವ ಪುತ್ರರ ತಂದೆಲೆಗಳನ್ನು ಸಾಯಿಸುತ್ತಿರುವ ಸುಯೋಧನನ ಕಾಲ ಮೇಲೆ ಎಸೆಯುವನು. ದುರ್ಯೋಧನನ್ನು ಹೇಸಿ ಹರಿಹರಿ ಎನ್ನುವನು. ಕೃಷ್ಣನ ಮಾಯೆಯು
ದೈವದ ಮುಂದೆ ನಾ ಮಲ್ತು ಎಂಬ ಪರಿಜ್ಞಾನವು ಅನುಭವಕ್ಕೆ ಬಂದು ಸಾಯುವನು. ನೊಂದ ಜೀವವು ತಣ್ಣಗಾಗುವುದು. ಲಕ್ಷ್ಮಿ ಅವನನ್ನು ತೊರೆದು ದಿಗಂತದಲ್ಲಿ ಮುಳುಗಲು ಕತ್ತಲೆ ಕವಿದುಕೊಳ್ಳುವುದು. ತಪೋವನದಲ್ಲಿ ತನ್ನ ಬಾಳ್ತೆಯನ್ನು ನಿಶ್ಚಯಿಸಿದ ಅಶ್ವತ್ಥಾಮನು ಹೊರಡುವನು. ದಿಕ್ಕಿಲ್ಲದ ದುರ್ಯೋಧನನ ಶವವೊಂದೇ ಕತ್ತಲಲ್ಲಿ ಬಿದ್ದಿರುವುದು. ಇದನ್ನು ಚಿತ್ರಿಸಿಕೊಂಡರೆ ಏಕಾದಶ ಅಕ್ಷೋಹಿಣಿ ಪತಿಗೂ ಈ ದುರಂತ ಪ್ರಾಪ್ತವಾಯಿತೆ ಎಂದು ಯಾರಿಗಾದರೂ ಮನಸ್ಸು ಹೊರಗುವುದು, ಸೊರಗುವುದು. ಆಗ ಅವನು ಹಿಂದೆ ಮಾಡಿದ್ದಿರಬಹುದಾದ ಅಪರಾಧಗಳ ಮೇಲೆ ನಮ್ಮ ಮನಸ್ಸು ಹೋಗುವುದಿಲ್ಲ. ಕತ್ತಲೆ ಮುಂದುವರಿದು ಬೆಳಗಿನ ಜಾವದಲ್ಲಿ ತಾನೇ ತಿಳಿಯಾಗುವಂತೆ ಫಳವಾಗುವಂತೆ ನಮ್ಮ ಮನಸ್ಸು ಕೊರಗಿ ಕೊರಗಿ ತಾನಾಗಿ ಶಾಂತವಾಗಬೇಕು, ಬೆಳಕು ಕಾಣಬೇಕು. ಆಗ ಹೊಸ ದಿವಸ ಆರಂಭವಾಗುತ್ತದೆ. ನಾವು ಪ್ರಾಯಶಃ ಹೊಸ ಸಂಕಲ್ಪಗಳನ್ನು ಕೈಗೊಂಡು ಉತ್ತಮ ಸಂಸ್ಕಾರಗೊಂಡು ನಮ್ಮ ಜೀವನ ಯಾತ್ರೆಯಲ್ಲಿ ಮುಂದುವರಿಯುವೆ. ವಿರೇಚನದ ಔಷಧಿಯಿಂದ ದೇಹ ಶುದ್ಧ ಮಾಡಿಕೊಂಡು ಅನಂತರ ರಾಸಾಯನ ಸೇವಿಸಿದಂತೆ ಜೀವವು ಇದೇ ಪಾಶ್ಚಾತ್ಯ ರುದ್ರ ನಾಟಕ ಸ್ವರೂಪದ ಫಲ. ಅದರಲ್ಲಿ ಸಾಮಾನ್ಯವಾದ ಉನ್ನತ ವ್ಯಕ್ತಿಯೊಬ್ಬನು ಸಕಲ ಗಣ ಮಂಡಿತನಾಗಿದ್ದರೂ ತನ್ನ ಯಾವುದೋ ಒಂದು ಅವಗುಣದಿಂದ ದೌರ್ಬಲ್ಯದಿಂದ ಕೊಟ್ಟಿ ಹಿಡಿದಂತಾಗಿ ಮುರಿದು ಬೀಳುವನು. ಶತ್ರು ಅವನನ್ನು ಸಂಹಾರ ಮಾಡಿದ್ದಾನೆ ಎನ್ನುವುದಕ್ಕಿಂತಲೂ ತಾನೇ ಮುರಿದು ಬಿದ್ದನೆನ್ನುವುದು ಸರಿಯಾಗುತ್ತದೆ. ಅವನು ಮುರಿದಾನೆ ಹೊರತು ಮಣಿಯುವುದಿಲ್ಲ. ಮುರಿದು ಬೀಳುವಾಗಲೂ ಒಣಕಲು ಗಾರು ಒಣಕಲು ಮರ ಗಾಳಿಗೆ ಬಿದ್ದಂತೆ ಲಟ್ಟನೆ ಮುರಿದು ಬೀಳುವುದಿಲ್ಲ. ಅಳ್ಕದೆ ಬಳ್ಕದೆ ತನ್ನೊಡಲ್ ಪಡಲ್ವಡುವನ್ನೆಗಂ ನಡೆಯುತ್ತಾನೆ. ಅಣ್ಮುಗುಂದುವುದಿಲ್ಲ. ಆದರೆ ಅವನು ಹೋರಾಡಿದಷ್ಟು ಜೇಡನ ಬಲೆಯಲ್ಲಿ ಸಿಕ್ಕಿದ ನೊಡದಂತೆ ಅವನು ವಿಧಿಯ ಬಲೆಯಲ್ಲಿ ಸಿಕ್ಕಿ ತೊಡರಿಕೊಳ್ಳುತ್ತಾನೆ. ಕೈಮೇರಿ ಹೋದಾಗ ಸತ್ಯವು ಗೋಚರಿಸುತ್ತದೆ, ಮಾಯೆಯು ಅನುಭವವಾಗುತ್ತದೆ. ನೋಡಿದವರಿಗೆ ಅಯ್ಯೋ ಈ ಜ್ಞಾನ ಇನ್ನೂ ಸ್ವಲ್ಪ ಮುಂಚೆ ಬರಬಾರದಾಗಿತ್ತೇ ಎಂದು ಕರುಳು ಹಿಂಡುತ್ತದೆ. ಏತಿ ದೂಯತೆ ಹೃದಯ. ಮಹಾಭಾರತವೇ ದುರಂತ ಕಾವ್ಯ. ಯುದ್ಧದಲ್ಲಿ ಸತ್ತ ಪ್ರಾಯಶಃ 18 ಅಕ್ಷೋಹಿಣಿ ಚಿಲ್ಲರೆ ಜನರೆಲ್ಲರಿಗೂ ವೀರಸ್ವರ್ಗವನ್ನು ಒದಗಿಸಿ ಯಾರೂ ಅರ್ಜುನನಿಗೆ ಪಟ್ಟಕಟ್ಟಿ ಬಪ್ಪನು ಭೀಮನಿಗೆ ಪಟ್ಟಕಟ್ಟಿ ರನ್ನನು ಅದನ್ನು ಮಂಗಳದಲ್ಲಿ ಮುಗಿಸಿದೇವೆಂದು ತಿಳಿದುಕೊಂಡಿದ್ದಾರೆ ಏನು? ಸ್ವರ್ಗವೇ ಸುಖವಲ್ಲ, ಸಾವೇ ದುರಂತವಲ್ಲ. ಅನೇಕ ವೇಳೆ ಸಾವೇ ಸುಖ, ಅದರ ಹಿಂದೆ ಇದ್ದ ನೋವೇ ತಾಳದ ವೇದನೆ. ಭೀಷ್ಮನ ಭೀಷ್ಮ ಪ್ರತಿಜ್ಞೆಯಿಂದಲೂ ಅಂಬಿಕೆ ಅಂಬಾಲಿಕೆಯರ ವೈಧವ್ಯದಿಂದಲೂ ಅಂಧ ಧೃತರಾಷ್ಟ್ರನ ಅಪಶಕುನದಿಂದಲೂ ಆರಂಭವಾದ ಭಾರತದಲ್ಲಿ ಸಂತೋಷಗಳಿವೆ. ಒಳಗಡೆ ಮದಮಾತ್ಸರ್ಯಗಳ ಕೋಪತಾಪಗಳ ಬೇಗೆ, ಹೊರಗೆ ವನವಾಸ ಕಾದಾಟಗಳ ಬೇಗೆ, ಕೊನೆಗೆ ವೀರ ಶತ ಜನನಿ ಎನಿಸಿಕೊಂಡಿದ್ದ ಗಾಂಧಾರಿ ಅಂಧಪತಿಯೊಡನೆ ಕಾಡ್ಗಿಚ್ಚಿನಲ್ಲಿ ಅಸಹಾಯಕಳಾಗಿ ಪ್ರಾಣ ಒಪ್ಪಿಸಿದಳು. ಪಾಂಡವರಿಗೂ ಬಹುಬೇಗ ಬೇಸರವಾಗಿ ದೇಶಕೋಶಗಳನ್ನು ತ್ಯಜಿಸಿ ಮಹಾಪ್ರಸ್ಥಾನವನ್ನು ಕೈಗೊಂಡರು. ಅವರ ಅನಶನ ವೃತದಿಂದ ಮೋಕ್ಷವನ್ನು ತಾಳಿದರೆಂದು ರನ್ನನು ಹೇಳುತ್ತಾನೆ. ಮೋಕ್ಷವನ್ನು ಇಹಲೋಕದಲ್ಲಿ ಜನ ಕಂಡದ್ದಂತೂ ಅವರು ಅನ್ನ ನೀರು ಬಿಟ್ಟು ನವೆದು ಪ್ರಾಣ ಬಿಟ್ಟಿದ್ದರು. ಇದೇನು ಸಂತೋಷದ ದೃಶ್ಯ! ಮಹಾಭಾರತದ ಒಂದು ಆ ಮಹಾದುರಂತದ ಕರಾಳ ಛಾಯೆಯು ಭೀಷ್ಮರ ಶರಶಯನ, ದ್ರೋಣರ ಶಸ್ತ್ರ ತ್ಯಾಗ, ಅಭಿಮನ್ಯುವಿನ ಮರಣ, ಕರ್ಣಾರ್ಜುನರ ಕಾಳಗ ಇವುಗಳ ಮೇಲೆ ಬಿದ್ದಂತೆ ಭೀಮ ದುರ್ಯೋಧನರ ಗದಾಯುದ್ಧದ ಮೇಲೆ ಬಿದ್ದು ಅದನ್ನು ಶೋಕ ಭೀಕರವನ್ನಾಗಿ. ಶ್ರೀಕಂಠಯ್ಯನವರ ಗದಾಯುದ್ಧ ನಾಟಕ ಯಾರ ವಿಜಯವೂ ಅಲ್ಲ, ಯಾವ ವಿಜಯವೂ ಅಲ್ಲ. ಅದರಲ್ಲಿರುವುದು ದುರ್ಯೋಧನನ ಸೋಲು. ಅದಕ್ಕೆ ವಿಷಯನಾದವನು ದುರ್ಯೋಧನನೇ. ಅವರ ವೈಶ್ವರನೀತಂ ಪಶು ಯಜ್ಞ ಪಶುವಿಗೆ ಪರಲೋಕದಲ್ಲಿ ಸದ್ಗತಿ ದೊರೆಯುವುದಂತ ಇರಬಹುದು. ಪರಲೋಕ ಕಾಣುವವರೆಗೆ ಅದಕ್ಕೆ ಯಜ್ಞಶಾಲೆಯಲ್ಲಿ ಚಿತ್ತ. ದುರ್ಯೋಧನನ ದುಃಖವನ್ನು ಅವರ ಹೃದಯವೇ ಬಲ್ಲದು. ಹಾಗೆ ನಮ್ಮ ಜೀವ ತಣ್ಣಗಾಗಬೇಕಾದರೆ ಸಾವಿನ ಅನಂತರವೇ. ಅವನು ನೆಚ್ಚಿಕೊಂಡಿದ್ದ ಭೀಷ್ಮ ದ್ರೋಣರು ಪಾಂಡವ ಪಕ್ಷಪಾತಿಗಳಾಗಿದ್ದು ಜೋಳದ ಪಾಳಿಯನ್ನು ಬಗೆಯದೆ ನವ ಸಿಕ್ಕಿದಾಗ ಶಸ್ತ್ರತ್ಯಾಗ ಮಾಡಿದರು. ಅವನ ಎರಡು ತೋಳುಗಳಂತಿದ್ದ ಕರ್ಣ ದುಶ್ಯಾಸನರು ಪ್ರಾಣ ತೆತ್ತರು. ಅದರಲ್ಲಿ ಕರ್ಣನ ಕೊನೆಯು ದುರ್ಯೋಧನನ ಕೊನೆಯಷ್ಟೇ ದುರಂತವಾದ. ಆದರೂ ಅವನು ಮಣಿಯಲಿಲ್ಲ. ಯಾರು ಬೇಡ, ಯಮ ನಂದನಾದಿಗಳೊಂದೊಂದೇ ಮೈಯೊಳಾಂತಿರಿವೆನ್ ಎಂದು ಅವನು ಧೈರ್ಯದಿಂದ ಮುನ್ನುಗ್ಗಿದರು. ಆಶ್ಚರ್ಯಂ ಅವನ ಸತ್ವಂ ಸಾಹಸಮಂ. ತನಗೆ ಸೋಲಾಗುವುದೆಂದು ಅವನು ಎಂದು ಎಣಿಸಿರಲಿಲ್ಲ. ಯುದ್ಧ ಸಿದ್ಧತೆಗೆ ಅವನಿಗಿದ್ದ ಅನುಕೂಲಗಳು ಪಾಂಡವರಿಗಿರಲಿಲ್ಲ. ಅವರಿಗಿಂತ ಅವನಲ್ಲಿ ಜನಬಲ ಧನಬಲ ಸ್ವೀಕರಿಸಿದ. ಭೀಮನೊಡನೆ ಗದಾಯುದ್ಧ ಸಂಭವಿಸುವುದೆಂದು ನಿರೀಕ್ಷಿಸಿ ಒಂದೇ ಸವನೆ ಅವನು ಗದೆಯ ಅಭ್ಯಾಸ ಮಾಡಿದ್ದನು. ಯುದ್ಧ ಒದಗಿತು. ಭೀಮನೊಡನೆ ಗದಾಯುದ್ಧವೂ ಒದಗಿತು. ಅನಿರೀಕ್ಷಿತವಾಗಿ ಬಿದ್ದನು. ಊರು ಭಂಗವಾದದ್ದರಿಂದ ಅವನ ತೊಡೆಯ ನೋವಿಗಿಂತಲೂ ಮಾನಭಂಗವಾದದ್ದರಿಂದ ಅವನ ಹೃದಯದ ನೋವು ಹೆಚ್ಚಾಗಿತ್ತು. ಮಾನಭಂಗಂ ಮಾನಭಂಗಂ ಅಂದೇ ಅವನು ನರಳುವನು. ಹೀಗೆ ಸಾಹಸಧನನು ಮಾನಧನನು ಆದ ದುರ್ಯೋಧನನ ನೋವು ಸಾವುಗಳನ್ನು ಮನಗರಗುವಂತೆ ಚಿತ್ರಿಸುವುದೇ ಗದಾಯುದ್ಧ ನಾಟಕದ ಮುಖ್ಯ ಗುರಿ.
ಆದ್ದರಿಂದ ಕರುಣವೇ ಇಲ್ಲಿಯ ಪ್ರಧಾನ ರಸ. ದ್ರೌಪದಿ ಭೀಮರ ಕ್ಷಣಿಕ ಶೃಂಗಾರವು ಕತ್ತಲಲ್ಲಿ ಮಿಂಚು ಹುಳು ಮಿಣುಕಿದಂತೆ ಮಿಣುಕಿ ಮಾಯವಾಗುತ್ತದೆ. ರಣರಂಗದಲ್ಲಿಯೇ ದುರ್ಯೋಧನನನ್ನು ಅಡ್ಡಗಟ್ಟಿ ಮುತ್ತಿ ಹೆದರಿಸಿ ಅವನ ನೆತ್ತರ ಸವಿಗಾಗಿ ಬಾಯಿ ಬಾಯಿ ಬಿಡುವ ಮರುಳುಗಳ ಭಯಾನಕ ಬೀಭತ್ಸಗಳು ಕರುಣವನ್ನೇ ಪೋಷಿಸುತ್ತವೆ, ಅವನ ಪೌರುಷವನ್ನು ಅಣಕಿಸುತ್ತವೆ. ವೀರರಸ ಮೂರ್ತಿಯಾಗಿ ಅವನು ಕೊಳದಿಂದ ನೆಗೆದು ಬಂದ ಮೇಲೆ ಕ್ಷಣ ಮಾತ್ರ ಉಲ್ಕೆಯಂತೆ ಉರಿ ನಂದಿ ಹೋಗುತ್ತದೆ. ಮತ್ತೆ ಕರುಣದ ಶ್ರೀಕಂಠಯ್ಯನವರ ಉದ್ದೇಶ ಸಿಂಹಾವಲೋಕನ ಕ್ರಮದಿಂದಾಗಲಿ ಪಕ್ಷಿಯವಲೋಕನ ಕ್ರಮದಿಂದಾಗಲಿ ಅವರ ನಾಟಕದಲ್ಲಿರುವುದು ಭೀಮ ದುರ್ಯೋಧನರಿಗೆ ನಡೆದ ಗದಾಯುದ್ಧದ ಮತ್ತು ಅದಕ್ಕೆ ಹಿಂದೆ ಮುಂದೆ ಅಂಟಿಕೊಂಡಿರುವ ಒಂದು ದುರಂತದ ದೃಶ್ಯ ಅಷ್ಟೇ. ಅದರಲ್ಲಿ ಭಾರತದ ವೀರರೆನಿಸಿದ್ದ ಭೀಷ್ಮ, ದ್ರೋಣ, ಕರ್ಣ, ದುಶ್ಯಾಸನರೆಲ್ಲರೂ ಆಗಲೇ ರಣರಂಗದಲ್ಲಿ ಹತರಾಗಿ ಮಲಗಿದ್ದಾರೆ. ಕೃಷ್ಣನಿಗೆ ಸಾರಥ್ಯ ಕೂಡ ತೃಪ್ತಿ. ಅವನು ದ್ರೌಪದಿಯನ್ನು ರೇಗಿಸುವುದರಲ್ಲಿಯೂ, ಭೀಮನನ್ನು ಯುದ್ಧಕ್ಕೆ ಪ್ರೋತ್ಸಾಹಿಸುವುದರಲ್ಲಿಯೂ ಅವನಿಗೆ ಸಮಯದಲ್ಲಿ ಸೂಚನೆ ಕೊಟ್ಟು ಅವನಿಂದ ದುರ್ಯೋಧನನ ತೊಡೆ ಮುರಿಸುವುದರಲ್ಲಿಯೂ ಆಸಕ್ತನಾಗಿದ್ದಾನೆ. ರುದ್ರಾವತಾರನು, ಅಂತಕಾಂಶ ಉಳ್ಳವನು, ಕ್ರೋಧ ಮೂರ್ತಿಯಾದ ಅಶ್ವತ್ಥಾಮನು ದುರ್ಯೋಧನನನ್ನು ಮೂದಲಿಸಿ ಅವನನ್ನು ಉದ್ಧಾರ ಮಾಡುವನಂತೆ ಮಾತನಾಡಿ ವಿವೇಕ ವಿಕಲನಾಗಿ ಬಾಲವಧೆ ಮಾಡಿ ಪಾಂಡವ ಪುತ್ರರ ತಲೆಯನ್ನು ತಂದು ಅವನ ಕಾಲ ಮೇಲೆ ಒಗೆಯುತ್ತಾನೆ. ಆ ಅನ್ಯಾಯವನ್ನು ನೋಡಿ ದುರ್ಯೋಧನನು ಸಂಕಟಪಟ್ಟು ಹರಿಹರಿ ಎಂದು ಪ್ರಾಣ ಬಿಡುತ್ತಾನೆ. ಅಶ್ವತ್ಥಾಮನು ಸೊಕ್ಕು ಮುರಿದು ತಪಸ್ಸಿಗೆ ಹೋಗುತ್ತಾನೆ. ಮುಂದೆ ಅವನಿಗೆ ದೊರೆಯುವ ಪಾಪ ಫಲವಾಗಲಿ, ಪಾಂಡವರಿಗೆ ದೊರೆಯುವ ಪುಣ್ಯ ಫಲವಾಗಲಿ ಇಲ್ಲಿ ಇಲ್ಲ. ಅವನಿಗೆ ಭರತವಾಕ್ಯ ಮಂಗಳಗಳಿಂದ ನಾಟಕ ಮುಗಿಸಬೇಕೆಂಬ ಸಂಪ್ರದಾಯ ಪಾಲನೆಯೂ ಇಲ್ಲ. ಪೋಷಕನ ಹರಕೆ ಹಾಡಬೇಕೆಂಬ ಕಟ್ಟೂ ಇಲ್ಲ. ಇಮಾಮಪಿ ಮಹೀಂ ಕೃತ್ನಾಂ ರಾಜಸಿಂಹ ಪ್ರಶಾಸ್ತುನಃ ಎಂಬ ರಾಜನ ಹೆಸರಿಲ್ಲದ ರಾಜಾಶೀರ್ವಾದರೂ ವಾಸನ ರುದ್ರ ನಾಟಕಗಳ ಕೊನೆಯಲ್ಲಿ ಬರುತ್ತದೆ. ಅವರು ಉದ್ದೇಶಪೂರ್ವಕವಾಗಿ ಮಾಡಿರುವ ದುರಂತ ನಾಟಕವು ಅಂತವಾಗಿ ಮುಗಿಯಬೇಕು ಎನ್ನುವುದವರ ಅವರು ಗ್ರೀಕ್ ರುದ್ರ ನಾಟಕಗಳನ್ನು, ಶೇಕ್ಸ್ಪಿಯರ್ನ ರುದ್ರ ನಾಟಕಗಳನ್ನು ಹೃದ್ಗತ ಮಾಡಿಕೊಂಡು ಅವುಗಳನ್ನು ಹಲವು ವರ್ಷ ಪಾಠ ಹೇಳಿದವರು. ಆ ಸಂಪ್ರದಾಯದಲ್ಲಿಯೂ ಕಲೆಯಲ್ಲೂ ನುರಿತವರು. ಇಂಗ್ಲಿಷ್ ಗೀತೆಗಳಲ್ಲಿ ಪಾಶ್ಚಾತ್ಯ ಪದ್ಯ ಕಾವ್ಯಗಳ ಭಾವಗೀತೆಗಳ ಸ್ವರೂಪವನ್ನು ತೋರಬಯಸಿದಂತೆ ಇಲ್ಲಿಯೂ ಅಶ್ವತ್ಥಾಮ ನಾಟಕದಲ್ಲಿಯೂ ಪಾಶ್ಚಾತ್ಯ ರುದ್ರ ನಾಟಕ ಸ್ವರೂಪವನ್ನು ತೋರಬಯಸಿದ್ದಾರೆ. ಗದಾಯುದ್ಧದ ಉತ್ತರಾರ್ಧವೇ ಅಥವಾ ಎರಡನೇ ಭಾಗವೇ ಅಶ್ವತ್ಥಾಮನ್ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ. ಇಲ್ಲಿ ಮ್ಯಾಕ್ಬೆತ್ ನಾಟಕದ ಛಾಯೆ ಕಾಣುತ್ತದೆ. ಅಲ್ಲಿನ ಮಾಟಗಾತಿಯರಂತೆ ಇಲ್ಲಿ ಮರುಳುಗಳ ವಿಕಟವಾಗಿ ವರ್ತಿಸುತ್ತದೆ. ರಾಜ್ಯ ಲೋಭದಿಂದ ತನ್ನ ದೊರೆಯನ್ನು ನಂಬಿಸಿ ಕೊಲ್ಲದಿದ್ದರೂ ತನ್ನ ಪ್ರತಿಸ್ಪರ್ಧಿಗಳಾಗುವ ಬಲಶಾಲಿ ಜ್ಞಾತಿಗಳನ್ನು ಕೊಲ್ಲಲು ದುರ್ಯೋಧನನು ವಿಷ, ಬೆಂಕಿ ಮುಂತಾದ ಹಲವು ನೀಚೋಪಾಯಗಳನ್ನು ಹೂಡಿ ನಡೆಸಿರುತ್ತಾನೆ. ಅವೆಲ್ಲ ಇಲ್ಲಿ ಹಿನ್ನೆಲೆಯಲ್ಲಿವೆ. ಆದರೆ ಅವಕ್ಕಾಗಿ ಅವನು ಇಂದು ಅಳುಕಲಿಲ್ಲ, ಅಂಜಲಿಲ್ಲ. ದ್ರೌಪದಿಯು ಲೇಡಿ ಮ್ಯಾಕ್ಬೆತ್ನ ಹಾಗೆ ಗಂಡು ಹೆಂಗಸೆ. ಅವಳು ಒಂದು ವಿಧದಲ್ಲಿ ಮ್ಯಾಕ್ಬೆತ್ಗೆ ಮೃತ್ಯುವಾದ ಹಾಗೆ ಇಲ್ಲಿ ದ್ರೌಪದಿ ದುರ್ಯೋಧನನಿಗೆ ಒಂದು ಬೇರೊಂದು ವಿಧದಲ್ಲಿ ಮೃತ್ಯುವಾಗುತ್ತಾಳೆ. ಗೃಹೀತ ಕೃತಾಚರಣ ವ್ಯಾಪಿಕೆಯಾದ ಈ ಅಗ್ನಿಪುತ್ರಿಯು ಭೀಮನನ್ನು ಹಂಗಿಸಿ ಮೂದಲಿಸಿ ಕೆಣಕಿ ಕೆರಳಿಸಿ ಕ್ರೋಧಾಗ್ನಿ ನಂದದಂತೆ ನೋಡಿಕೊಳ್ಳದಿದ್ದರೆ ಅವನ ಕೈಯಿಂದ ದುರ್ಯೋಧನನಿಗೆ ಮರಣವಾಗುತ್ತಿತ್ತೋ ಇಲ್ಲವೋ. ಒಳದಿಂದ ಹೊರಗೆ ಬಂದ ಮೇಲೂ ಯುಧಿಷ್ಠಿರನು ಸಕಲಮಹಿ ಭಾಗಮಂ ನೀನೇ ಕೊಂಡು ಸುಖಮಿರಲಾಗ ಎಂದು ಕೃಪೆಯಿಂದ ಒಳ್ಳೆಯದನ್ನು ಹೇಳುತ್ತಾನೆ. ನಮ್ಮಲ್ಲಿ ಯಾರನ್ನು ಮೇಲೆ ಬೇಕಾದರೂ ಯುದ್ಧ ಮಾಡು, ಗೆದ್ದರೆ ರಾಜ್ಯ ನಿನ್ನದು ಎನ್ನುತ್ತಾನೆ. ಅವನ ಮಾತನ್ನು ದುರ್ಯೋಧನನು ತನ್ನ ಪ್ರಯೋಜನಕ್ಕಾಗಿ ಉಪಯೋಗಿಸಿಕೊಂಡು ಬಿಟ್ಟಿದ್ದರೇನು ಗತಿ? ಧರ್ಮರಾಜನ ಈ ಮಾತಿಗೆ ಕೃಷ್ಣನು ಅವನನ್ನು ಚೀಗುಟ್ಟಿ ಅದರ ಅಪಾಯವನ್ನು ತೋರಿಸುತ್ತಾನೆ. ಪುಣ್ಯಕ್ಕೆ ಮಾನಧನನು ವೀರಪಕ್ಷಪಾತಿಯಾದ ದುರ್ಯೋಧನನು ಅವನ ಮೊದಲನೆಯ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಎರಡನೆಯ ಮಾತಿಗೆ ಉತ್ತರವಾಗಿ ಭೀಮನನ್ನೇ ಆರಿಸಿಕೊಳ್ಳುತ್ತಾನೆ. ನ್ಯಾಯವಾಗಿ ಗದಾಯುದ್ಧ ಮಾಡಿದ್ದರೆ ಭೀಮನು ಅವನನ್ನು ಬೀಳಿಸಲಾಗುತ್ತಿತ್ತೋ ಇಲ್ಲವೋ. ಮೊದಲು ಏಟು ತಿಂದು ಬಿದ್ದು ಮೂರ್ಛೆ ಹೋಗುವವನು ಭೀಮ. ಅವನನ್ನು ಬೇಕಾಗಿದ್ದರೆ ಆಗ ದುರ್ಯೋಧನನು ಯಾವ ಅಂಗಾಂಗ ಭಂಗ ಮಾಡಿ ಪ್ರಾಣ ತೆಗೆಯಬಹುದಾಗಿತ್ತು? ಇರಲಿ, ದ್ರೌಪದಿಯು ಒಂದೇ ಸವನೆ 13 ವರ್ಷ ಅವನನ್ನು ಕೆರಳಿಸದೆ ಇದ್ದಿದ್ದರೆ ಭೀಮ ದುರ್ಯೋಧನರ ಕಾಳಗ ಒದಗುತ್ತಿತ್ತೋ ಇಲ್ಲವೋ. ಅವಳ ಉತ್ತೇಜನದಿಂದಲೇ ಅವನು ತಾಳ್ಮೆ ಮೀರಿ ಅಣ್ಣನ ಮಾತನ್ನು ಪೆರಗಿಕ್ಕಿ ನೀನು ಅಣ್ಣನೂ ಅಲ್ಲ, ನಾನು ತಮ್ಮನೂ ಅಲ್ಲ, ಇವತ್ತು ನನ್ನನ್ನು ಹೋಗಲು ಬಿಡೆಂದು ಹೊರಟಾಗಿ ಕಿತ್ತುಕೊಂಡು ಹೋಗು. ಈ ಕಾರಣಗಳಿಂದ ನಾವು ಗದಾಯುದ್ಧ ನಾಟಕವನ್ನು ಒಂದು ರುದ್ರ ನಾಟಕವಾಗಿ ನೋಡಿಕೊಂಡು ಸಮಾಲೋಚನೆ ಮಾಡಬೇಕು. ರುದ್ರ ನಾಟಕದಲ್ಲಿ ಗೆದ್ದವನೇ, ಜೀವ ಸಹಿತ ಉಳಿದುಕೊಂಡವನೇ ನಾಯಕನಲ್ಲ. ಒಂದು ಇರುವೆ ಕಡಿದು ಆನೆ ಸಾಯಬಹುದು, ಆಗ ಸತ್ ಆನೆ ದುರ್ಬಲ, ಬದುಕಿದ ಇರುವೆ ಬಲಿಷ್ಠ ಎನ್ನೋಣವೆ. ಆನೆ ಆನೆ, ಇರುವೆ ಇರುವೆ, ತತ್ವ ಸಾಹಸ ಔನ್ನತ್ಯ ಗಾಂಭೀರ್ಯ ಇವಕ್ಕೆ ಎಂದಿಗೂ ಬೆಲೆ ಇದ್ದೇ ಇರುತ್ತದೆ. ಅತ್ಯುನ್ನತಿಯೇ ಕಾರಣವಾಗಿ ಅವನ ಹಿರಿಯತನ ಮರೆತು ಹೋಗುತ್ತದೆ. ಹಾಗೆಯೇ ಇಲ್ಲಿ ದುರ್ಯೋಧನನು ಒಬ್ಬ ಮಹಾಸತ್ವಶಾಲಿಯಾದ ಹಿರಿಯವೇ. ಅವನಲ್ಲಿ ಹಲವು ಒಳ್ಳೆಯ ರಾಜಗುಣಗಳು ಇದ್ದಿರಬೇಕು. ಬೆರವನು ಅಷ್ಟು ವರ್ಷ ಜನಪ್ರಿಯವಾಗಿ ರಾಜ್ಯವಾಡುವುದು ಸಾಧ್ಯ. ಆದರೆ
ರಾಜ್ಯಲೋಭ, ಆತ್ಮಾಭಿಮಾನ, ಜ್ಞಾತಿ ಮಾತ್ಸರಿ, ಪ್ರತಿಕೂಲ ದೈವ ಇವೆಲ್ಲದರ ಫಲವಾಗಿ ಅವನು ಕೆಲವು ಮಾಡಬಾರದ ಕೆಲಸಗಳನ್ನು ಮಾಡಿದನು. ಎಂಥ ಧರ್ಮಾವತಾರನು ತಪ್ಪುಗಳನ್ನು ಮಾಡುವುದೇ? ದುರ್ಯೋಧನನ ಮಾತಾ ಪಿತೃ ಭಕ್ತಿಯನ್ನು, ಅವರ ಸೋದರ ಪ್ರೇಮವನ್ನು, ಮಿತ್ರ ಸ್ನೇಹವನ್ನು ಮತ್ತೆಲ್ಲಿ ಕಾಣು? ಕ್ಷತ್ರಿಯನಲ್ಲಿರಬೇಕಾದ ಧೈರ್ಯ ಸಾಕು ಈ ಗುಣಗಳಿಗೆ ಅವನಲ್ಲಿ ಏನು ಕಡಿಮೆಯಾಗಿತ್ತು? ಅವನನ್ನು ಅಧರ್ಮಿ ಎನ್ನಬಹುದು. ಧರ್ಮಾಧರ್ಮಗಳ ಪ್ರಶ್ನೆ ಬಂದಾಗ ಭೀಷ್ಮನು ತುಂಬಿದ ಸಭೆಯಲ್ಲಿ ನಿಷ್ಕರ್ಷ ಮಾಡಲಾಗದೆ ಹೋದನು. ಪಾಂಡವರು ಆಯಕಟ್ಟಿನ ಸಮಯದಲ್ಲಿ ಮಾಡಿದ ಭೀಷ್ಮ ದ್ರೋಣರ ಪರಾಜಯ ಇತ್ಯಾದಿ ಕೆಲವು ಕೆಲಸಗಳನ್ನು ಖಂಡಿತವಾಗಿ ಧರ್ಮವೇ ಎಂದು ಹೇಳಲಾಗುವುದಿಲ್ಲ. ಯುದ್ಧದಲ್ಲಿ ಎಲ್ಲವೂ ನ್ಯಾಯವೇ ಧರ್ಮವೇ ಎನ್ನಬಹುದು. ಇದು ದುರ್ಯೋಧನನಿಗೂ ಅನ್ವಯಿಸುತ್ತದೆ ಅಲ್ಲವೇ? ದುರ್ಯೋಧನನು ಶೂರ, ಸುಶಿಕ್ಷಿತ, ಭೀಮನಿಗಿಂತ ಗಟ್ಟಿಗ. ಗದಾ ಯುದ್ಧವು ನ್ಯಾಯವಾಗಿ ಮುಂದುವರಿದಿದ್ದರೆ ಒಂದು ಸಾರಿ ಏಟು ತಿಂದು ಬಿದ್ದ ಮೂರ್ಛೆಗೊಂಡ ಭೀಮ ಇನ್ನೊಂದು ಸಾರಿ ಬಿದ್ದು ಮರಣ ಹೊಂದುತ್ತಿದ್ದನೋ ಏನೋ. ಮೋಸದಿಂದ ನಿಯಮ ಮೀರಿ ದುರ್ಯೋಧನನ ತೊಡೆ ಮುರಿದು ಎಂದು ಕೌರವನಲ್ಲಿ ನಾವು ಅನುಕಂಪಗೊಳ್ಳುತ್ತೇವೆ. ದೈವದ ಮುಂದೆ ನಾಮಲ್ತು ಎಂದು ಸಮಾಧಾನ ತಂದುಕೊಳ್ಳುತ್ತೇವೆ. ಭೀಮನು ಏಟು ತಿಂದು ಮೂರ್ಛೆ ಹೋಗಿ ಬಿದ್ದಿದ್ದಾಗ ಅವನನ್ನು ಕೊಲ್ಲುವುದು ದುರ್ಯೋಧನಿಗೆ ಸುಲಭವಾಗಿತ್ತು. ಅವನು ಹಾಗೆ ಮಾಡದೆ ಇದು ಧರ್ಮಯುದ್ಧ, ಬಿದ್ದವನನ್ನು ಹೊಡೆಯುವುದಿಲ್ಲ, ಇರಿ ಬಿದ್ದವನನ್ನು ಗದೆಯ ಗಾಳಿಯಿಂದ ಎಚ್ಚರಿಸುತ್ತೇನೆ. ಗಾಳಿ ಬೀಸಿ ಎಬ್ಬಿಸಿ ಅವನೊಡನೆ ಮತ್ತೆ ಯುದ್ಧಕ್ಕೆ ನಿಲ್ಲುತ್ತಾನೆ. ದುರ್ಯೋಧನನು ಮಾಡಿದ ಅಪರಾಧಗಳಿಗೆ ಮುಯಿ ತೀರಿಸಿಕೊಳ್ಳಬೇಕೆಂದು ಭೀಮನು ಹೇಗೆ ತವಕ ಪಡುತ್ತಿದ್ದನು, ದುರ್ಯೋಧನನು ಹಾಗೆ ಭೀಮಾರ್ಜುನರನ್ನು ತನ್ನ ತಮ್ಮನನ್ನು ಗೆಳೆಯರನ್ನು ಕೊಂದದ್ದಕ್ಕಾಗಿ ಮುಯಿ ತೀರಿಸಿಕೊಳ್ಳುತ್ತಿರುತ್ತಾನೆ. ಅವನ ಕಣ್ಣಿದ್ದದ್ದೇ ಅವರಿಬ್ಬರ ಮೇಲೆ. ಅವನನ್ನು ಕೊಂದು ನಿರ್ದೋಷಿ ಯಮಜನೊಡನೆ ಸುಖವಾಗಿ ಬಾಡಿಕೊಂಡಿರುವುದಕ್ಕೆ ಒಪ್ಪಿದ್ದನು. ಶತ್ರು ಪಕ್ಷವೆಂದೇ ಅವನಿಗೆ ದ್ವೇಷವಿಲ್ಲ. ತನ್ನ ಬದ್ಧವೀರಿಯಾದ ಅರ್ಜುನನ ಮಗ ಸತ್ತು ಬಿದ್ದಿದ್ದರೆ ಅದನ್ನು ಕಂಡು ಗೋಳಾಡಿ ನಿಜ ಸಾಹಸ ಕೈ ದೇಶಾನು ಮರಣಂ ಯಮಗಕ್ಕೆ ಗಡ ಎಂದು ವೀರಾದಿ ದೇವತೆಯನ್ನು ಪ್ರಾರ್ಥಿಸಿಕೊಳ್ಳುವಂತೆ ಮುಗಿದು ಕೇಳಿಕೊಳ್ಳುವನು. ಶೌರ್ಯ ಗುಣಪಕ್ಷಪಾತವು ಇದಕ್ಕಿಂತ ಮೇಲೆ ಹೋಗಲಾರದು. ಅಂಪರ ನರಕತೆಯಂತೆ ಕರ್ಣ ಯಾರೆಂಬುದು ಅವನಿಗೆ ಗೊತ್ತಿತ್ತು. ಅವನು ಶತ್ರು ಪಕ್ಷದವನೆಂದು ಅವನಿಗೆ ವಿನಾಶ ಉಂಟು ಮಾಡಬಹುದಾಗಿತ್ತು. ಆದರೆ ದುರ್ಯೋಧನನು ವೀರಪಕ್ಷಪಾತಿಯಾದ್ದರಿಂದ ಈ ಮೊದಲೇ ಅವನನ್ನು ಮೆಚ್ಚಿ ಅಂಗರಾಜನನ್ನಾಗಿ ಮಾಡಿದ್ದನು. ಆದರೆ ಅವನನ್ನು ಸಾಮಂತನಂತೆ ಕಾಣುತ್ತಿರಲಿಲ್ಲ, ತನ್ನ ಆಪ್ತ ಸ್ನೇಹಿತನಂತೆ ಕಾಣುತ್ತಿರಲಿಲ್ಲ. ತಮ್ಮಂದಿರು ಸತ್ತದ್ದಕ್ಕಿಂತಲೂ ಕರ್ಣರಿಂದ ಅವನಿಗೆ ಕರ್ಣನನ್ನು ಕೊಲಿಸಿದ ನೆಲ ಪಾಳ್ನೆಲ ಅವನಿಗೆ ಬೇಡವಾಯಿತು. ಭೀಮನಲ್ಲಿ ಕಾಣೆ ದುರ್ಯೋಧನನ ಮೇಲೆ ನಮ್ಮ ಸಹಾನುಭೂತಿ ಇರುತ್ತದೆ, ಮರುಕವಿರುತ್ತದೆ. ಸೊತ್ತಾಮನು ಅವನನ್ನು ಮಹಾನುಭಾವ ಎಂದರೆ ನಮ್ಮ ಮನಸ್ಸು ಆಕ್ಷೇಪಿಸುವಂತೆ ಇರುವುದಿಲ್ಲ. ತಂದೆ ಮಾಡಿಕೊ, ನೀನೊಬ್ಬನಿದ್ದರೆ ಸಾಕು, ಸತ್ತವರನ್ನು ಏನು ತರಬಲ್ಲವೆ ಎಂದು ಕಾಲ್ಬಿಡಿದು ಬೇಡಿಕೊಂಡ ಆ ಮುಪ್ಪಿನ ತಂದೆ ತಾಯಿಯರೊಡನೆ, ತನ್ನ ಪ್ರೇಮ ಪತ್ನಿಯರೊಡನೆ ಆ ಪುತ್ರನು ಇನ್ನೂ ನಾಲ್ಕು ಕಾಲ ಸುಖವಾಗಿ ಇರಬಹುದಿತ್ತು ಎನಿಸುತ್ತದೆ. ಧೃತರಾಷ್ಟ್ರನೇ ಆಮೇಲೆ ಬಹಳ ದಿನ ಶಾಂತಿ ಇರಲಿಲ್ಲ. ದುರ್ಯೋಧನ ಇರುತ್ತಿದ್ದನೆ ಆ ಮಾನದನನ್ನು ಇಷ್ಟೊಂದು ದುಃಖವನ್ನು ಪರಾಭವವನ್ನು ಯುದ್ಧ ಮಾಡಿ ಭೀಮನನ್ನು ಗೆಲ್ಲಬಹುದೆಂದು ಅರೆ ಮನಸ್ಸಿನಿಂದ ಒಂದು ದಿವಸ ಕೊಳದಲ್ಲಿರಲು ಒಪ್ಪಿಕೊಂಡಿದ್ದನು. ಅದು ಸ್ವಲ್ಪ ಹೊತ್ತು ಮಾತ್ರ. ಭೀಮನ ಸ್ವರ ಕೇಳಿದ ಮೇಲೆ ಎಲ್ಲವೂ ಮರೆತು ಹೊರಕ್ಕೆ ಹಾರಿ ಬಂದನು. ಪಾಂಡವರ ಕೈನ ಐದು ಬೆರಳುಗಳಂತೆ ಅಂಟಿಕೊಂಡು ಅವನು ನೂರಾರು ಕೊಂಬೆಗಳಿಂದ ಕಡಿದು ಬಿದ್ದ ಹೆಮ್ಮರದ ಓಟಿ ನಿಂತಿದ್ದ. ಅವನಿಗೆ ಈಗ ಇದ್ದ ಸಹಾಯ ಅವನ ಗದೆಯು. ಆದರೂ ಸಾಹಸವನ್ನೇ ಮುಂದೆ ಮಾಡಿಕೊಂಡು ಎಲ್ಲಿರ್ದುದೋ ಈ ಗಂಡ ಗರ್ವಂ ಕೃಷ್ಣಯನೆ ರಾದಾಡಿದಂದು ಚಂಡ ಎಂದು ಮೂದಲಿಸಿ ಭೀಮನ ಮೇಲೆ ನುಗ್ಗಿದ. ಒಂದು ಯುದ್ಧದಲ್ಲಿ ದುರ್ಯೋಧನನು ಗೆಲ್ಲುವ ಸಂಭವವೇ ಹೆಚ್ಚಾಗಿತ್ತು. ಆದರೆ ಅಸಂಭವವೂ ಸಂಭವವಾಯಿತು. ದುರ್ಯೋಧನನು ಬಿದ್ದನು. ನಮ್ಮ ದೃಷ್ಟಿಯೆಲ್ಲ ದುರ್ಯೋಧನನ ಈ ದುಸ್ಥಿತಿ ದುರ್ಮರಣಗಳ ಮೇಲೆ ನೆಟ್ಟಿರುತ್ತದೆ. ವಿಜಯೋನ್ಮತ್ತನಾದ ಭೀಮನ ತಲೆಯ ಮೇಲೆ ಭ್ರಾತೃಹತ್ಯಾ ದೋಷವು ಘೋರ ಮೂರ್ತಿಯಾಗಿ ಆಡುತ್ತಿರುವುದನ್ನು ನಾವು ನೋಡುತ್ತಾ ಧರ್ಮರಾಜನಂತೆ ಮುಂದೇನು ಎಂದು ದಿಗಿಲುಗೊಳ್ಳುತ್ತೇವೆ. ನಿನ್ನ ಧರ್ಮಮೇ ಕಾವುದು ಎಂಬ ಕೃಷ್ಣ ಭರವಸೆಯ ಧೈರ್ಯ. ಆದ್ದರಿಂದ ಶ್ರೀಯವರ ಗದಾಯುದ್ಧ ನಾಟಕ ಒಂದು ರುದ್ರ ನಾಟಕ. ದುರ್ಯೋಧನನು ಅದರ ದುರಂತ ನಾಟಕ ನಾಯಕ ಎಂದು ತೀರ್ಮಾನಿಸುವುದು ಯುಕ್ತಿಯುಕ್ತವಾಗಿ ಕಾಣುತ್ತದೆ. ವಾಸನು ಊರುಭಂಗದಲ್ಲಿ ಗದಾಯುದ್ಧ ನಾಟಕಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ ಎಂದು ಹೇಳಬಹುದು. ಅಲ್ಲಿ ಗದಾಯುದ್ಧಕ್ಕೆ ಪೂರ್ವದ ಭೀಮ ಪ್ರತಿಜ್ಞೆ, ಧೃತರಾಷ್ಟ್ರ ಗಾಂಧಾರಿಯರು ಮಗನನ್ನು ಮುಂದುವರಿಯದಂತೆ ಕೇಳಿಕೊಳ್ಳುವುದು, ಮರಳುಗಳು ಮುತ್ತಿಕೊಳ್ಳುತ್ತಿರುವ ರಣರಂಗದಲ್ಲಿ ನಡೆದು ಹೋಗಿ ಭೀಷ್ಮನನ್ನು ಕಾಣುವುದು, ಅವನು ಹೇಳಿದಂತೆ ಕೊಳದಲ್ಲಿ ಅಡಗಿದ್ದು ಭೀಮನ ಮೂದಲಿಕೆ ಕೇಳಲಾರದೆ ಮೇಲಕ್ಕೆ ಬರುವುದು ಮುಂದಾದ ಸಂಗತಿಗಳೊಂದು ಇಲ್ಲ. ಭೀಮ ದುರ್ಯೋಧನರ ಗದಾಯುದ್ಧವು ನಿಷ್ಕಂಭಕದಲ್ಲಿ ವರ್ಣನ ಮಾತ್ರ ಪರ್ಯಾಯವಸಾಯಿಯಾಗಿದೆ. ರಂಗದ ಮೇಲೆ ಮಡಿದ ಆನೆಗಳು, ಮುರಿದ ರಥಗಳು, ಬಿದ್ದ ರಥಿಕರು, ಅವರನ್ನು ಮುತ್ತಿಕೊಂಡು ಎಳೆಯುತ್ತಿರುವ ಹದ್ದುಗಳು, ನರಿಗಳು, ಬಗೆಬಗೆ ಆಯುಧಗಳಿಂದ ತುಂಬಿದ ಸಮಂತಕ, ಪಂಚಕ, ನೆತ್ತರ, ಹೊಳೆ ಮುಂತಾದವುಗಳನ್ನು ವರ್ಣಿಸುವುದು ಸಾಧ್ಯ. ಒರಿಸುವುದು ಅಸಾಧ್ಯವೆಂದೋ ಏನು, ಆ ರಣರಂಗದ ಹಿನ್ನೆಲೆಯೂ ಇಲ್ಲ. ಇವುಗಳನ್ನು ಇಂದಿನ ಚಲನಚಿತ್ರಗಳಲ್ಲಿ ಮಾತ್ರ ತೋರಿಸುವುದು ಸಾಧ್ಯ. ನರಪತಿಯು ಶಿಕ್ಷಿತನು, ಭೀಮನು ಬಲವಂತನು. ದುರ್ಯೋಧನನ ಏಟಿನಿಂದ ಭೀಮನ ಹಣೆ ಮುಂಗೊಡೆಯೊಡೆದು
ರುದಿರ ಧಾರಗಳಿಂದ ಅವನೆದೆ ತೊಯ್ದು ಹೋಯಿತು. ಭುಜಗಳ ಬಿಗುವು ಹೋಗಿ ಅಂಗಗಳ ಬಿಗಿ ತಪ್ಪಿ ಅವನು ಬಿದ್ದನು. ಯುಧಿಷ್ಠಿರನ ಮುಖ ಮಂಕಾಯಿತು. ಅರ್ಜುನನು ಗಾಂಡೀವಕ್ಕೆ ಕೈ ಹಾಕಿದನು. ಕೃಷ್ಣನು ಆಕಾಶ ನೋಡಿದನು. ಬಲರಾಮನು ಉತ್ಸಾಹಗೊಂಡನು. ಅಂದರೆ ಅಭಿಮಾನಿಯು ತೇಜಸ್ವಿಯು ಸಾಹಸಿಯು ವಿನಯವಂತನು ಆದ ದುರ್ಯೋಧನನು ನಗುತ್ತ ಭಯವ ಬಿಡು ಭೀಮ, ಯುದ್ಧದಲ್ಲಿ ದೀನರನ್ನು ಕೊಲ್ಲ ನೊಲ್ಲನು ವೀರ ಪುರುಷನು ಎಂದು ಅಪಹಾಸ್ಯ ಮಾಡಿದನು. ಕೃಷ್ಣನು ತೊಡೆ ತಟ್ಟಿಕೊಳ್ಳಲು ಆ ಸಂಜ್ಞೆಯನ್ನು ತಿಳಿದು ಭೀಮನು ಧರ್ಮವನ್ನು ಕಡೆಗಣಿಸಿ ಕರುಣೆಯನ್ನು ಬದಿಗೊತ್ತಿ ಬಲ್ಲ ಸಮಯವ ಮೀರಿ ತನ್ನ ಗದೆಯಿಂದ ಕುರುಪತಿಯ ತೊಡೆಯನ್ನು ಅಪ್ಪಳಿಸಿದನು. ಕೌರವನು ಬಿದ್ದನು. ಬಲರಾಮನು ಅದನ್ನು ನೋಡಲಾರದೆ ಕಣ್ಮುಚ್ಚಿದನು. ಅವನ ಸಿಟ್ಟಿಗೆ ಹೆದರಿ ಭೀಮನು ಅಣ್ಣ ತಮ್ಮಂದಿರ ಮಧ್ಯೆ ಅಡಗಿಕೊಂಡು ಕೃಷ್ಣನು ಕೈ ಹಿಡಿದ ಅಪರಾಧಿಯಂತೆ ಓಡಿದನು. ಇಲ್ಲಿಂದ ಮುಂದಕ್ಕೆ ರೋಷಗೊಂಡ ಬಲರಾಮನ ಪ್ರವೇಶದಿಂದ ನಾಟಕ ಮೊದಲಾಗುವುದು. ಆದ್ದರಿಂದ ಊರುಭಂಗ ನಾಟಕದಲ್ಲಿ ಅಭಿನಯಕ್ಕೆ ಬರುವುದು ದುರ್ಯೋಧನನ ಊರುಗಳ ಭಂಗವಾದ ಮೇಲೆ ದುರಂತದ ದೃಶ್ಯ ಮಾತ್ರ. ಅದೇ ನೋಟಕರ ಮನಸ್ಸಿನಲ್ಲಿ ಅಚ್ಚಳಿಯದು ಉಳಿಯುವುದು. ಕೊನೆಯಲ್ಲಿ ಅಶ್ವತ್ಥಾಮನು ಬಂದರೂ ಅವನಿಂದ ದುರ್ಯೋಧನನ ಇಚ್ಛೆಯಂತೆ ಪ್ರತೀಕಾರ ನಡೆಯುವುದಿಲ್ಲ. ದುರ್ಯೋಧನನು ಬಿಲ್ಲ ಬಿಡು ಹಿಡಿಯದಿರು ನೀ ನಿನ್ನು ಮುಂದೆ ಎಂದು ನಿವಾರಿಸಿದರು. ಅವನ ಕೈಗಳಲ್ಲಿ ಬಿಲ್ಲು ಬಾಣಗಳ ನಾಂತು ಮಲಗಿದವರ ಒದಿಸಲೋಸುಗ ಶತ್ರುಗಳ ದಳಕ್ಕೆ ಹೊರಡುತ್ತಾನೆ. ನಿದ್ರೆಯಲ್ಲಿದ್ದವರ ಭೀಕರ ಒದೆ ನಡೆದು ವಸ್ತುವಿನ ಐಕ್ಯ ಒಡೆಯುವುದಿಲ್ಲ. ನೋಟಕರ ದೃಷ್ಟಿಯೆಲ್ಲ ಬಿದ್ದಿದ್ದು ದುರ್ಯೋಧನನ ಮೇಲಿರುತ್ತದೆ ಹೊರತು ಅವನ ಕಾಲ ಮೇಲೆ ತಂದು ಹಾಕಿದ ಒಬ್ಬ ಪಾಂಡವರ ರುಂಡಗಳ ಮೇಲೆ ಹೋಗಿ ಶೋಕ ಸಂತಾಪಗಳು ಇಬ್ಬಾಗವಾಗುವುದಿಲ್ಲ. ಕರುಣರಸದ ಪ್ರವಾಹವು ಎರಡು ಸೀಳಾಗುವುದಿಲ್ಲ. ಬಲರಾಮನು ಭೀಮನ ಅಯುಕ್ತವಾದ ಆಚರಣೆಗೆ ಸಿಟ್ಟುಕೊಂಡು ಅವನ ಹೃದಯವನ್ನು ತನ್ನ ಹಲಾಯುದಿಂದ ಕಿತ್ತು ಉಳುವಂತೆಯೇ ಒಂದೇ ಗಳಿಗೆಯವರೆಗೆ ಸಮಾಧಾನ ತಂದು ಸಮಾಧಾನ ತಂದುಕೊಳ್ಳಬೇಕಾಗಿಯೂ ದುರ್ಯೋಧನನಿಗೆ ಹೇಳುವನು. ದುರ್ಯೋಧನನು ಅರೆಜೀವದಿಂದಿರುವ ದೇಹವನ್ನು ಭೂಮಿಯಲ್ಲಿ ಕೈಯೂರಿ ತೋಳ್ಬಲದಿಂದ ಎಳೆದುಕೊಂಡು ಬಂದು ತನ್ನ ಗುರುವನ್ನು ಸೈರಿಸುವಂತೆ ಪ್ರಾರ್ಥಿಸುವನು. ಬಲದೇವ ಬಿಟ್ಟು ಬಿಡಿ ರೋಷವನು, ಬದುಕಿರಲಿ ಪಾಂಡವನು, ಕುರುಕುಲ ತಿಲಾಂಜಲಿಯ ಮುಗಿಲುಗಳು ಬದುಕಿರಲಿ, ಮುಗಿದು ದಿಂದಿಗೆ ವೈರ, ಮುಗಿದು ದಾ ಕದನ ಕತೆ, ಮುಗಿದುದು ಎನ್ನಿರವು ಎಂದು ಕೇಳಿಕೊಳ್ಳುವನು. ಏಕೆಂದರೆ ಭೀಮ ಪೂಂದುದ ನಡೆಸಿ ನೂರು ಅನುಜರು ಮಡಿದು ನಾನು ಇಂತಾಗಿರಲು ಕದನದಲ್ಲಿ ಫಲವೇ, ಫಲವಿರಲಿ ಇಲ್ಲದಿರಲಿ ಮುಯಿಗೆ ಮುಯಿ ಮಾಡಿ ಬಿಡಬೇಕೆನ್ನುವುದು ಅವನ ಇಚ್ಛೆಯಲ್ಲ. ರಾಜರು ಹೋರಾಡುವುದು ಮಾನಕ್ಕೆ, ಅವರು ಮಾನಶರೀರರು. ಪಾಂಡವರು ನನ್ನನ್ನು ನಿಗ್ರಹಿಸಿದ್ದು ಜೂಜು ದ್ರೌಪದಿಯ ಪರಾಭವ ವನವಾಸ ಅಭಿಮನ್ಯುವುದೇ ಮುಂತಾದ ತಮ್ಮ ಮಾನ ನಷ್ಟದ ಕಾರಣಗಳಿಗಾಗಿ. ಈಗ ವೃಥಾ ಹಿಂಸೆ ಮಾಡಿ ಏನು ಪ್ರಯೋಜನ? ನನ್ನ ಪ್ರಕೃತ ಸ್ಥಿತಿಯು ಅಸಂತೃಪ್ತಿಯ ಫಲ ಎಂದು ಅವನು ಅಶ್ವತ್ಥಾಮನಿಗೆ ಹೇಳುವನು. ಅವರನ್ನು ಮನ್ನಿಸು ಎಂದು ಕೇಳಿಕೊಳ್ಳುವನು. ಬಲರಾಮನ ದೃಷ್ಟಿಯಲ್ಲಿ ವಂಚನೆಯಾಗಿರುವುದು ಅವನಿಗೆ ವಂಚನೆಯಾಗಿ ಕಾಣುವುದಿಲ್ಲ. ತನ್ನನ್ನು ಮುರಿದವನು ಭೀಮ ಎನ್ನಿಸುವುದಿಲ್ಲ. ಶ್ರೀಹರಿಯು ಭೀಮನ ಗದೆಯೊಳಗೆ ತಾನಡಗಿ ನಿರ್ವ್ಯಾಜ್ಯ ಯುದ್ಧವನ್ನು ಮೆಚ್ಚಿರುವ ನನ್ನನಿದೋ ಮೃತ್ಯುವಿಗೆ ಕೊಟ್ಟಿರುವನೆಂದು ಎನ್ನುವುದು ಅವನ ನಂಬಿಕೆ. ಎಲ್ಲವೂ ದೈವ ಸಂಕಲ್ಪ. ಅದರಂತೆ ತನಗೆ ಮೃತ್ಯು ಪ್ರಾಪ್ತವಾಯಿತು. ಕಾಮಕ್ರೋಧಗಳಿದ ಮದ ಸುಖವಿಲ್ಲ ಎಂದು ಅವನು ಅರಿತುಕೊಂಡಿದ್ದಾನೆ. ಈ ಜೀವನ್ಮುಕ್ತಿಯ ಸ್ಥಿತಿಯಲ್ಲಿ ಅವನನ್ನು ತಂದೆ ತಾಯಿಗಳು ಹೆಂಡಿರು ಮಗು ನೋಡಲು ಅಲ್ಲಿಗೆ ಬರುವರು. ಅವನಂತ ಲೌಕಿಕ ವೀರನಾದರೂ ಕಠಿಣ ಹೃದಯನಲ್ಲ. ಅವರ ದುಃಖವನ್ನು ನೋಡಿ ನೊಂದು ಎಂದು ಗದೆಯ ಪೆಟ್ಟಿನ ನೋವುಗಳನ್ನು ಅರಿಯೇನು, ಈಗ ಮೊದಲರಿಯುತ್ತೇನು ಎಂದುಕೊಳ್ಳುವರು. ಮಾತಾ ಪಿತೃಭಕ್ತಿ ಪತ್ನಿ ಪುತ್ರ ಪ್ರೇಮ ಇವು ಅವನಲ್ಲಿ ತುಂಬಿವೆ. ಆ ಮಗುವಿನ ಮಾತುಗಳು ನಾನಿನ್ನ ಎತ್ತಿಕೊಂಡು ಹೋಗುತ್ತೇನೆ ಎನ್ನುವಂತ ಅರಿಯದ ಮಗುವಿನ ಮುದ್ದ ಮಾತುಗಳು ಎಂಥವರಿಗಾದರೂ ಕಣ್ಣನೀರು ತರುತ್ತವೆ. ಅವನಿಗೆ ಸಾವು ತಂದದ್ದು ಊರು ಭಂಗಕ್ಕಿಂತಲೂ ಹೆಚ್ಚಾಗಿ ಮಾನಭಂಗ. ಕಡೆ ಮುರಿದಿದ್ದರೂ ಅವನು ಬದುಕಬಹುದಾಗಿತ್ತು. ಅಂದರೆ ಮಾನ ಹೋದ ಮೇಲೆ ಅವನು ಹೆಚ್ಚು ಹೊತ್ತು ಬದುಕಿರಲಿ. ಮಾನದಿಂದೊಡಗೂಡಿ ಜನಿಸಿದೆನು, ಆ ಮಾನದೊಡನೆ ನಾನಿನ್ನು ಸ್ವರ್ಗಕ್ಕೆ ಏರುವೆನು ಎಂಬುದು ಅವನ ಕೊನೆಯ ಮಾತು. ಬೆಂಗೊಡೆದೆ ಹೊಡೆದಾಡಿ ಬಾಂಧವರನ್ನ ಸಾಕಿ ಆಶ್ರಿತರ ಅಭೀಷ್ಟವನ್ನ ಸಲ್ಲಿಸಿ ತನ್ನ ಕರ್ತವ್ಯವನ್ನು ಮಾಡಿದ್ದೇನೆಂದು ಅವನಿಗೆ ಸಮಾಧಾನ. ಅವನ ಆದರ್ಶ ಪುತ್ರ ಪಿತೃ ಪತಿ ಬಂಧು ರಾಜ ಪಾಂಡವರ ಮೇಲೆ ಅವನಿಗೆ ಬಲರಾಮ ಅಶ್ವತ್ಥರಂತೆ ರೋಷವಿಲ್ಲ. ತನ್ನ ಮಗು ಮುಂದೆ ಅವರ ಕರುಣೆಯಲ್ಲಿಯೇ ಬೆಳೆಯಬೇಕು, ಬೆಳೆಯಬಲ್ಲುದು ಎಂದು ಅವನಿಗೆ ತಿಳಿದಿತ್ತು. ಆದ್ದರಿಂದ ಎಲೆ ಮಗು ಯುಧಿಷ್ಠಿರನ ಬಳಿ ಸಾರು, ನೀನವನ ಉರುವ ಭುಜ ದೊತ್ತಿನಲೆ ಮೈಗೆ ಸೈ ಸೋಂಕು ಒಲು ಕುಳಿತು ನೀಡನಗೊಲಿದು ತಪ್ಪರ್ಣದ ತರ್ಪಣದ ಜಲವ ನೀಡು ಎನಗೆ ಒಲಿದು ತರ್ಪಣದ ಜಲವ ಎಂದು ದುರ್ಜಯನಿಗೆ ಹಿತೋಪದೇಶ ಮಾಡುವುದು. ಬಲರಾಮನಿಗೆ ಅವನ ಈ ಮಾತು ನಡತೆ ಅರ್ಥವಾಗುವುದಿಲ್ಲ. ಓಹೋ, ವೈರವು ಪಶ್ಚಾತ್ತಾಪವಾಗಿ ಪರಿಣಮಿಸಿತು ಎಂದು ಅವನೇ ಆಶ್ಚರ್ಯ ಪಡುವುದು. ಇಲ್ಲಿ ಅಶ್ವತ್ಥಾಮನು ತನ್ನನ್ನು ವಂಚಿಸಿ ಬಂದದ್ದರಿಂದ ನನಗೆ ಈ ಗತಿಯಾಯಿತು ಎಂದು ದುರ್ಯೋಧನನನ್ನು ಆಕ್ಷೇಪಿಸುವುದಿಲ್ಲ.
ನಾನು ತಂದೆಗೆ ತರ್ಪಣ ಕೊಡಲು ತೊಡಗಿ ಉಳಿದುದೆಲ್ಲವನ್ನೂ ಮರೆತ ಸಮಯದಲ್ಲಿಯೇ ಕುರುಕುಲಕ್ಕೆ ತಿಲಕನೆಂದೆನಿಸಿದ ದುರ್ಯೋಧನನು ವಂಚನೆಗೆ ಗುರಿಯಾದನು ಎಂದು ಅವನು ನೊಂದುಕೊಳ್ಳುವನು. ಪ್ರಜ್ಞಾಧಾರಕನಾದ 11 ಅಕ್ಷೋಹಿಣಿ ಪಡೆಗಳೊಡನೆ ಭೀಷ್ಮ ದ್ರೋಣರ ಮುಂದಾಳತನದಲ್ಲಿ ಕಾದಿದ ಸ್ವಯಂ ಅತಿರಥನಾದ ದುರ್ಯೋಧನನ್ನು ಸೋಲಬೇಕಾದರೆ ಇದು ಕಾಲವಶವೆಂದು ಅವನು ನಿರ್ಧರಿಸುವನು. ರಣರಂಗದಲ್ಲಿ ತೊಡೆಮಿರಿದು ಮೈಯೆಲ್ಲ ರಕ್ತದಿಂದ ತೋಯ್ದು ಬಿದ್ದಿದ್ದ ಅವನು ಅಶ್ವತ್ಥಾಮನಿಗೆ ಹಸ್ತಗಿರಿ ಶಿಖರವೇರಿ ನಿಂದ ಪಶ್ಚಿಮ ಕಾಲ ಸೂರ್ಯನಂತೆ ಕಾಣುವನು. ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಸೂರ್ಯನಂತೆ ಹುಟ್ಟಿ ಸೂರ್ಯನಂತೆ ಮುಳುಗುವುದು ಎಲ್ಲರ ಪಾಲಿಗೆ ಬಂದದ್ದಲ್ಲ, ಅದು ಅಸ್ತ ಮರಣವಲ್ಲ. ದುರ್ಯೋಧನನು ಇಲ್ಲಿ ಬಾಲವದೆಯನ್ನು ನೋಡಿ ಹೇಸಿ ಹರಿಹರಿ ಎಂದು ಸಾಯುವುದಿಲ್ಲ. ಕುರುಪುತ್ರನು ತನ್ನ ಮಗನನ್ನು ಅಭಿಷೇಕವಿರದೊಡಂ ನೀನೆ ದೊರೆಯಾಗು ವಿಪ್ರವಚನಗಳಿಂದ ರಾಜನಾಗು ಎಂದು ಆಶೀರ್ವದಿಸಿದಾಗ ಅದನ್ನು ನೋಡಿ ಯಮನಿಂದ ಬಂದ ವೀರವಾಗಿಯಾದ ವಿಮಾನದಲ್ಲಿ ಸ್ವರ್ಗಕ್ಕೆ ಹೋಗುತ್ತಾನೆ. ಪ್ರಾಯಶಃ ಶರೀರನಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ಅದನ್ನು ರಂಗದ ಮೇಲೆ ತೋರಿಸಬೇಕೆಂಬುದು ಕವಿಯ ಭಾವವಿರಬಹುದು. ಧೃತರಾಷ್ಟ್ರನು ತಪೋವನಕ್ಕೂ ಅಶ್ವತ್ಥಾಮನು ಶತ್ರುದಳಕ್ಕೂ ಹೋಗುವುದಾಗಿ ಇಲ್ಲಿ ಹೇಳುತ್ತಾರೆ. ಅವುಗಳ ಘೋರ ಪರಿಣಾಮಗಳಾದ ಕಾಳುಗಿಚ್ಚು ಕಗ್ಗೊಲೆಗಳು ಇಲ್ಲಿ ಸೂಚಿತವಾಗಿಯೂ ಇಲ್ಲ. ಅನಂತರ ಭರತ ವಾಕ್ಯದಿಂದ ನಾಟಕ ಮುಗಿಯುತ್ತದೆ. ಎಲ್ಲರೂ ಹೊರಡುತ್ತಾರೆ. ದುರ್ಯೋಧನನು ಸಾಯಲಿಲ್ಲ. ಅವನು ಸತ್ತನೆಂದು ಪ್ರತಿಮಾ ನಾಟಕದಲ್ಲಿರುವಂತೆ ಯಾರೂ ಅಳುವುದಿಲ್ಲ. ಸ್ವರ್ಗಕ್ಕೆ ಹೋದನು. ಅವನ ಮಗ ರಾಜನಾದನು. ನಾಟಕವು ಸಂತೋಷದಲ್ಲಿಯೇ ಮುಗಿಯಿತು ಎಂದು ತಿಳಿದುಕೊಳ್ಳಬೇಕು. ಇಲ್ಲಿ ಕೊನೆಯ ಪಟ್ಟಾಭಿಷಿಕ್ತನಾದ್ದರಿಂದ ಮಗು ದುರ್ಜಯ ಪೂರ್ವಭಂಗದ ನಾಯಕನೆನ್ನಬಹುದೇ? ಇಲ್ಲ, ಪೂರ್ವಭಂಗವಾದದ್ದು ದುರ್ಯೋಧನನಿಗೆ. ಅವನನ್ನು ಸೋಲಿಸಿದ ಭೀಮನು ನಾಟಕದಲ್ಲಿ ಬರುವುದೇ ಇಲ್ಲ. ಇರುವವನೆಲ್ಲ ದುರ್ಯೋಧನ. ಅವನೇ ನಾಯಕ, ಅವನೇ ನಾಟಕದ ತುಂಬ. ಕೊನೆಗೆ ಅವನು ಸ್ವರ್ಗಕ್ಕೆ ಹೋಗಲಿ, ಅವನ ಮಗನಿಗೆ ಪಟ್ಟವಾಗಲಿ, ನಾವು ಅದಕ್ಕೆ ಹಿಂದಿನ ಕರುಣಾಮಯವಾದ ದುರಂತ ದೃಶ್ಯವನ್ನು ಮರೆಯುವ ಹಾಗೆ ಅದು ಮಂಕಾಗುವುದೂ ಇಲ್ಲ. ದುರ್ಯೋಧನನು ವೀರಪುರುಷ. ಅವನು ಕಾಲವಶನಾಗಿ ಸೂರ್ಯನಂತೆ ಅಸ್ತಮಿಸಿದನು. ಹಿಡಿಂಬ ರಾಕ್ಷಸನ ಅಸುವಾರಿಸಿದ ಭೀಮನಿಗೆ ನಾನಿಂದು ಸೋತನೆಂದೆಣಿಸಿದಿರಾ? ಇಲ್ಲ, ನಾ ಸೋಲ್ತುದಿಲ್ಲ ಎಂದು ಅವನು ಬಲರಾಮನಿಗೆ ಉತ್ತರ ಕೊಟ್ಟದ್ರಲ್ಲಿ ಸತ್ಯವಿದೆ. ಅವನಿಗೆ ಮನಸ್ಸಿನಲ್ಲಿ ಯಾವ ಕಿಂಕೃತಿಯೂ ಇರುವಂತಿಲ್ಲ, ಔದ್ಧತ್ಯವಿಲ್ಲ, ಅಶಾಂತಿ ಇಲ್ಲ. ಪೂರ್ವಭಂಗದ ದುರ್ಯೋಧನನು ಧೀರ ಪ್ರಶಾಂತನಾಗಿ ಕಾಣುತ್ತಾನೆ. ಅವನು ಮನದೊಳೊಳ್ಪಿನಿ ಶಾಂತಿ ವಿಶ್ರಾಂತಿ ಸೋದರನೆಂಬಂತೆ ಉಪಶಾಂತಿಯಂ ತಳೆಯಲಿ ಎಂದು ಧರ್ಮರಾಜನ ಆಶೆಯು ಇಲ್ಲಿ ಫಲಿಸದಂತೆ ಮುಂದೆ ಮುಂದಿನ ಮುಂದಿನ ಲೇಖ